ಹೊಸದಾಗಿ ಪ್ರೊಜೆಕ್ಟ್ ಸ್ಟಾರ್ಟ್ ಮಾಡಕತ್ತೀವಿ. ಸೊ ಅದಕ್ಕೆ ಒಂದ್ ಸ್ವಲ್ಪ ಸಾಮಾನ್ ಬೇಕಾಗ್ಯವು. ನಾವು ಹೊಸ ಕೆಲ್ಸದ ಇವತ್ತು ಫಸ್ಟ್ ಪ್ರಯತ್ನ ನಾನು ಸ್ಟಾರ್ಟ್ ಮಾಡಕತ್ತೀನಿ. ಸ್ವಲ್ಪ ಜನರ ಗೆಸ್ ಕರೆಕ್ಟ್ ಇರ್ಬೋದು, ಸ್ವಲ್ಪ ಜನರದ ಗೆಸ್ ಸಮೀಪ್ ಸಮೀಪ್ ಆಗಿರ್ಬಹುದು. ನಿನ್ ಸಮಂತ್ ಪಪ್ಪಾನು ಸಣ್ಣ ಪಾಪು ಆಗ್ಯಾರ ನೋಡು. ನಮಸ್ಕಾರ ಫ್ರೆಂಡ್ಸ್, ಎಲ್ಲಾರ್ಗೂ ಹೆಂಗಿದ್ದೀರಿ? ಆರಾಮಿದ್ದೀರೇನೆ? ನೀವೆಲ್ಲಾರು ಆರಾಮಿದ್ದೀರಿ ಅಂತ ಅನ್ಕೊಳಕತ್ತೀನಿ. ಚಿಕ್ಕು ಹಾಯ್ ಮಾಡಿ ಎಲ್ಲಾರ್ಗೆ. ಚಿಕ್ಕು ಕ್ಯಾಮ್ರಾನು ಆನ್ ಮಾಡಿರಲಿಲ್ಲ, ಆನ್ ಮಾಡ್ಬೇಕಂದಾಗ ಹಾಯ್ ಮಾಡತ್ತಿದ್ದ, ಮತ್ತೆ ಈಗ ನೋಡ್ರಿ. ಹಾಯ್ ಮಾಡು. ಏನ ಯಾರದಾರು? ಅಮ್ಮ ಅದಾಳು, ಅಮ್ಮ ಕಾಣತ್ತಾಳಲ್ಲೆ. ಪಪ್ಪ ಡ್ರೈವಿಂಗ್ ಮಾಡತ್ತಾರು. ಓ ನೈಸ್. ಆಕ್ಚುಲಿ ಒಂದ್ ಸ್ವಲ್ಪ ಕೆಲಸ ಐತಿ, ನಾವು ಒಂದು ಹೊಸದಾಗಿ ಪ್ರೊಜೆಕ್ಟ್ ಸ್ಟಾರ್ಟ್ ಮಾಡಕತ್ತೀವಿ. ಸೊ ಅದಕ್ಕೆ ಒಂದ್ ಸ್ವಲ್ಪ ಸಾಮಾನ್ ಬೇಕಾಗ್ಯವು. ಸೊ ಹಿಂಗಾಗಿ ಮಾರ್ಕೆಟ್ ಹೋಗಿ ಆ ಸಾಮಾನ್ ತರಕ್ ಹೊಂಟಿವಿ. ಮತ್ತ ಇಲ್ಲಿ ಇಷ್ಟು ಕಂಟಿನ್ಯೂಸ್ ಸಿಕ್ಕಾಪಟ್ಟೆ ಮಳಿ ಇತ್ತಲ್ಲ ಚಿಕ್ಕನ್, ಒಟ್ಟಂದ್ರೆ ಒಟ್ಟ ನಾವು ಹೊರಗೆ ಕರ್ಕೊಂಡ್ ಬಂದಿರ್ಲಿಲ್ಲ. ಸುಮ್ಮನೆ ಅದು ನೆಗಡಿ ಕೆಮ್ಮ ಗಾಳಿ ತಂಪಾಗೋದು ಬೇಡ ಬೇಡ ಅಂತ ಹೇಳಿ ನಾವೇ ಇಬ್ರು ಓಡಾಡ್ಕೊಂಡು ಪಟ್ಟದ್ ಬಂದ್ಬಿಡ್ತೈತಿ. ಸೊ ಇವತ್ತ ಸ್ವಲ್ಪ ಮಳಿ ಕಡಿಮೆ ಐತಿ, ಮತ್ತ ಇವತ್ತ ಕ್ಲೈಮೇಟು ಒಂದ್ ಸ್ವಲ್ಪ ಚಲೋ ಐತಿ. ಹಿಂಗಾಗಿ ಸ್ವಲ್ಪ ಚಿಕ್ಕಗೂ ಅಡ್ಡಾಡ್ಸ್ಕೊಂಡು ಬಂದಂಗ ಆಗ್ತತಿ, ಸ್ವಲ್ಪ ಹಂಗೂ ಮೈಂಡ್ ಚೇಂಜ್ ಆಗ್ತೈತಿ ಅಂತ ಕರ್ಕೊಂಡು ಹೊಂಟಿವಿ. ಹೌದಲ್ ಚಿಕ್ಕ, ಅಲ್ಲಿ ಹೊಂಟೀರಿ ನೀವು? ಭೂ ಹೊಂಟೀರಿ ಅಲ್ಲಿ, ಅಲ್ಲಿ ಹೊಂಟೀರಿ ಗೊತ್ತೈತ್ ನಿಮ್ಗೆ ಅಲ್ಲಿ ಹೊಂಟೀರಿ ಅನ್ನೋದು. ಭೂ ಹೊಂಟೀರಿ ಶಾನೋಕ್ಕ ಇಲ್ಲದಳ ಸಾನು ಇನ್ನು ಸ್ಕೂಲ್ ಒಳಗ ಅದಳು, ಇನ್ನು ಬರ್ಬೇಕಿ. ಸೊ ಅಕ್ಕಿ ಬರುತ್ತಿರೋಗ ನಾವು ವಾಪಸ್ ಬರ್ಬೇಕಂತ ಐತಿ. ಸೊ ಚಲೋ ಲೆಟ್ಸ್ ಗೋ. ನಾ ಇಲ್ಲ, ಇದೇನತ್ತ ನೋಡ್ರಿ ನಿಮ್ ಇದು ಬೇಡತ್ತನ್ನ ನಿಮ್ ಬ್ಯಾಡ ಬೇಡ ಅನ್ಕೋತಿ, ಎಷ್ಟ್ ದಿನ ಡಕ್ಲಸ್ತಿರಂಗ ಬೇಕಾಗಿತ್ತು ನಂಗ ಎರಡು ದಿನ ಬೇಡತ್ತನ್ನ ನಿಮ್. ಮೇಲೆ ಕುಂಡ್ರದೈತಿ, ಎತ್ಕೊಂಡು ಅಡ್ಡಾಡದೈತಿ. ಟಿವಿ ಟಿವಿ ಯಾವ ಟಿವಿ ನೋಡ್ತೀಯ? ಇವತ್ತೊಂದ್ ಸ್ವಲ್ಪ ಮಳಿ ನಿಂತಂಗ ಆಗೈತಿ, ಹಿಂಗಾಗಿ ಒಂದ್ ಸ್ವಲ್ಪ ಟೆರೆಸ್ ಮೇಲೆ ಅಡ್ಡಾಡ್ದಂಗ ಆಯ್ತು. ಪ್ಲಸ್ ಚಿಕ್ಕನ್ ಒಂದ್ ಸ್ವಲ್ಪ ವಾಕ್ ಮಾಡಿಸ್ದಂಗ ಆಯ್ತು ಅಂತ ಸ್ಟ್ರೋಲರ್ ಒಳಗ್ ಕರ್ಕೊಂಡ್ ಬಂದಿನಿ. ಅದ್ರ ವಯಸ್ ನಮ್ ಚಿಕ್ಕನ್ ಒಟ್ಟ ಹೊರಗ್ ತೆಗಿದ್ ಹಾಗೆ ಇರ್ಲಿಲ್ಲ. ಸ್ವಲ್ಪ ನಂದು ವಾಕಿಂಗ್ ಆಗ್ತೈತಿ, ಆಮೇಲೆ ಸ್ವಲ್ಪ ಹಂಗು ಚೇಂಜ್ ಆಗ್ತೈತಿ ಅಂತ ಹೇಳಿ. ಸೊ ಇದು ಸ್ಟ್ರೋಲರ್ ಭಾಳ ಅಂದ್ರೆ ಭಾಳ ಚಲೋ ಐತಿ, ಮತ್ತೆ ಇದು ನಮ್ಗೂ ಭಾಳ ಯೂಸ್ಫುಲ್ ಆಗೈತಿ. ನಮ್ ಚಿಕ್ಕನು ನೋಡ್ರಿ ಎಷ್ಟು ಆರಾಮ್ಸೆ ಮಸ್ತ್ ಎಂಜಾಯ್ ಮಾಡ್ಕೋತ ಕುಂಡಿರ್ತಾನು. ಇದು ಲವ್ಲಾಪ್ ಅವರ ಅಲ್ಫಾ ಸ್ಟ್ರೋಲರ್, ಇದು ಲವ್ ಲ್ಯಾಪ್ ಅಲ್ಫಾ ಸ್ಟ್ರೋಲರ್ ಐತಿ. ಈ ಸ್ಟ್ರೋಲರ್ ಒಳಗ ಚಿಕ್ಕು ಫುಲ್ ಕಂಫರ್ಟೇಬಲ್ ಆಗಿ ಇರ್ತಾನು. ಇದಕ್ಕ ಅಡ್ಜಸ್ಟೇಬಲ್ ಮತ್ತು ಎಕ್ಸ್ಟೆಂಡೆಡ್ ಕ್ಯಾನಪಿ ಐತಿ, ಅದರಿಂದ ಹಾರ್ಷ್ ಸನ್ಲೈಟ್ ಮತ್ತು ವಿಂಡ್ ದಿಂದ ಬೇಬಿ ಸೆಕ್ಯೂರ್ ಉಳಿತೈತಿ. ಇನ್ನೂ ಒಂದ್ ಇದ್ರೊಳಗ ಮಲ್ಟಿ ಪೊಸಿಷನ್ ಸೀಟ್ ರಿಕ್ಲೈನ್ ಅದ ಯೂಸ್ಫುಲ್ ಫೀಚರ್ ಐತಿ. ಬೇಬಿ ರಿಕ್ವೈರ್ಮೆಂಟ್ ಪ್ರಕಾರ ಬ್ಯಾಕ್ ರೆಸ್ಟ್ ಅನ್ನ ಸಿಟ್ಟಿಂಗ್, ರಿಲ್ಯಾಕ್ಸಿಂಗ್ ಮತ್ತು ಸ್ಲೀಪಿಂಗ್ ಪೊಸಿಷನ್ ಒಳಗ ಈಸಿಲಿ ರಿಕ್ಲೈನ್ ಮಾಡಬಹುದು. ಅದರಿಂದ ಬೇಬೀಸ್ ಅವರು ಮೂಡ್ ಪ್ರಕಾರ ಕಂಫರ್ಟೇಬಲಿ ಮಲ್ಕೋಬಹುದು ಅಥವಾ ಆಟ ಆಡಬಹುದು. ಬ್ಯಾಕ್ ರೆಸ್ಟ್ ಜೊತೆನ ಬೇಬಿ ಕಂಫರ್ಟ್ಗಾಗಿ ಫುಡ್ ರೆಸ್ಟ್ ನು ಬಹಳ ಇಂಪಾರ್ಟೆಂಟ್ ಐತಿ. ಆಸ್ ಪರ್ ಚಾಯ್ಸ್ ಫುಡ್ ರೆಸ್ಟ್ ಅನ್ನ ಈಸಿಲಿ ಅಡ್ಜಸ್ಟ್ ಮಾಡಬಹುದು, ಮತ್ತೆ ಎಕ್ಸ್ಟ್ರಾ ವಿಡ್ತ್ ದಿಂದ ಬೇಬಿಗ ಮ್ಯಾಕ್ಸಿಮಮ್ ಕಂಫರ್ಟ್ ಸಿಗ್ತೈತಿ. ಬೇಬಿನ ಸ್ಟ್ರೋಲಿಂಗ್ ಮಾಡುವಾಗ ಜರ್ಕ್ಸ್ ಬಂದು ಅಂದ್ರ ಬೇಬಿ ಡಿಸ್ಟರ್ಬ್ ಆಗಿ ಕ್ರ್ಯಾಂಕಿ ಆಗಬಹುದು. ಸೊ ಹಿಂಗಾಗಿ ಈ ಸ್ಟ್ರೋಲರ್ ಒಳಗ 360 ಡಿಗ್ರಿ ಸ್ವಿವೆಲ್ ಫ್ರಂಟ್ ವೀಲ್ ಇರೋದ್ರಿಂದ ಶಾರ್ಪ್ ಟರ್ನ್ಸ್ ತಗೊಳಕ ಈಸಿ ಐತಿ. ಮತ್ತು ಈ ಸ್ಟ್ರೋಲರ್ ಒಳಗಿರುವ ಸಸ್ಪೆನ್ಷನ್ ದಿಂದ ಬೇಬಿಗ ಸ್ಟ್ರೋಲಿಂಗ್ ಮಾಡುವಾಗ ದಡ್ಕಿ ಕುಂದ್ರಂಗಿಲ್ಲ, ಮತ್ತು ಬೇಬಿಗ ಬೆಟರ್ ಶಾಕ್ ಅಬ್ಸಾರ್ಪ್ಷನ್ ಮತ್ತು ಸೇಫ್ಟಿ ಕೊಡ್ತೈತಿ. ಬೇರೆ ಬೇರೆ ರೀಸನ್ಸ್ ಇಂದ ಬೇಬಿ ಕ್ರ್ಯಾಂಕಿ ಆಗ್ತೈತಿ. ಸೊ ಅವಾಗ ನಾವು ಯಾವಾಗ್ಲೂ ಬೇಬಿ ಕಣ್ ಮುಂದಿರುವುದು ಇಂಪಾರ್ಟೆಂಟ್ ಇರ್ತೈತಿ. ಈ ಸ್ಟ್ರೋಲರ್ ಒಳಗ ರಿವರ್ಸಿಯಬಲ್ ಹ್ಯಾಂಡಲ್ ಬಾರ್ ವಿತ್ ಸಾಫ್ಟ್ ಅಂಡ್ ಕಂಫರ್ಟೇಬಲ್ ರಬ್ಬರ್ ಗ್ರಿಪ್ ಐತಿ. ಅದರಿಂದ ಬೇಬಿಗ್ ಯಾವಾಗ ಯಾವಾಗ ಬೇಕು ಅವಾಗ ನಾವು ಬೇಬಿ ಕಣ್ ಮುಂದನ ಬರಬಹುದು, ಬೇಬಿಗ್ ಫೇಸ್ ಮಾಡಬಹುದು. ಸೊ ಇದನ್ನ ಬ್ಯಾಕ್ವರ್ಡ್ ಮತ್ತು ಫಾರ್ವರ್ಡ್ ಎರಡೂ ಕಡೆ ಅಡ್ಜಸ್ಟ್ ಮಾಡಕ್ ಬರ್ತೈತಿ.
ಹಂಗ ಇದ್ರೊಳಗ 5.0 ಸೇಫ್ಟಿ ಹಾರ್ನೆಸ್ ವಿತ್ ಬಕಲ್ ಸಿಸ್ಟಮ್ ಐತಿ. ಅದರಿಂದ ಬೇಬಿ ಶೋಲ್ಡರ್, ವೇಸ್ಟ್, ಕ್ರಾಚ್ ಏರಿಯಾದಿಂದ ಸೆಕ್ಯೂರ್ ಉಳಿತೈತಿ. ಕೆನಪಿ ಮೇಲೆ ಲುಕಿಂಗ್ ವಿಂಡೋ ಐತಿ, ಪ್ಲಸ್ ಹಿಂದೂ ಎಕ್ಸ್ಟೆಂಡೆಡ್ ವಿಂಡೋ ಐತಿ. ಅದರಿಂದ ಬೇಬಿಗ ನಾವು ನೋಡ್ಕೋತಿರ್ಬಹುದು ಮತ್ತ ಗಾಳಿನೂ ಆಡ್ತೈತಿ. ಇದಕ್ಕ ಡಿಟ್ಯಾಚಬಲ್ ಫ್ರಂಟ್ ಬಂಪರ್ನು ಐತಿ, ಅದರಿಂದ ಬೇಬಿಗ ಎಕ್ಸ್ಟ್ರಾ ಪ್ರೊಟೆಕ್ಷನ್ ಸಿಗ್ತೈತಿ. ನಮ್ ಲಕ್ಷ್ಯದಾಗ ಸ್ಟ್ರೋಲರ್ ಅಕ್ಕಡಿ ಕಡೆ ರೋಲ್ ಆಗಬಾರ್ದು ಅಂತ ಹ್ಯಾಂಡಲ್ ಬಾರ್ಗ ರಿಸ್ಟ್ ಬ್ಯಾಂಡ್ ನು ಕೊಟ್ಟಾರು. ಬೇಬಿ ಸೇಫ್ಟಿಗಾಗಿ ರೇರ್ ವೀಲ್ಸ್ ಗ ಬ್ರೇಕ್ ಲಿಂಕ್ಸ್ ನು ಕೊಟ್ಟಾರು. ಈ ಸ್ಟ್ರೋಲರ್ ಅದ ಒನ್ ಟಚ್ ಒನ್ ಹ್ಯಾಂಡ್ ಫೋಲ್ಡಿಂಗ್ ಐತಿ. ಅಂದ್ರ ಈಸಿಲಿ ವಿತ್ ಒನ್ ಹ್ಯಾಂಡ್ ಜಸ್ಟ್ ಪ್ರೆಸ್ ಮಾಡಿ ಫೋಲ್ಡ್ ಮಾಡಬಹುದು. ಸ್ಟ್ರೋಲರ್ ಡಿಸೈನ್ ಕಾಂಪ್ಯಾಕ್ಟ್ ಮತ್ತು ಲೈಟ್ ವೇಟ್ ಇರೋದ್ರಿಂದ ಟ್ರಾವೆಲಿಂಗ್ ಪರ್ಪಸ್ ಕಾರ್ ಟ್ರಂಕ್ ಒಳಗ ಈಸಿಲಿ ಇದು ಫಿಟ್ ಆಗ್ತೈತಿ. ಹಂಗ ಬೇಬಿ ಇಸೆನ್ಷಿಯಲ್ಸ್ ಗಾಗಿ ಸ್ಟೋರೇಜ್ ಬಾಸ್ಕೆಟ್ ಐತಿ. ಸೊ ಏನಾರೇ ತಗೊಂಡ್ ಹೋಗಾಕು ಬಹಳ ಕನ್ವಿನಿಯಂಟ್ ಆಗ್ತೈತಿ. ಸೊ ಲವ್ ಲ್ಯಾಪ್ ಅಲ್ಫಾ ಸ್ಟ್ರೋಲರ್ ಇದು ಪರ್ಫೆಕ್ಟ್ ಕಂಪ್ಯಾನಿಯನ್ ಐತಿ. ಸೇಫ್ಟಿ, ಕಂಫರ್ಟ್, ಕನ್ವಿನಿಯನ್ಸ್ ಎಲ್ಲಾ ಎಕ್ಸ್ಪೆಕ್ಟೇಷನ್ಸ್ ಅನ್ನ ಇದು ಕಂಪ್ಲೀಟ್ ಮಾಡ್ತೈತಿ. ಪ್ಲಸ್ ಟ್ರೆಂಡಿ ಕಲರ್ ಮತ್ತು ಸ್ಲಿಕ್ ಡಿಸೈನ್ ಐತಿ. ಸೊ ನಿಮ್ಗೂ ಏನಾದರೂ ಚೆಕ್ ಮಾಡಿ ನೋಡಿದಿತ್ತು, ಟ್ರೈ ಮಾಡೋದಿತ್ತು ಅಂದ್ರೆ ಕೆಳಗ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ಸ್ ಕೊಟ್ಟಿರ್ತೀನಿ, ಖಂಡಿತ ಚೆಕ್ ಮಾಡ್ರಿ. ವೆಲ್ಕಮ್ ಟು ದ ನೆಕ್ಸ್ಟ್ ಡೇ. ಸೊ ಎಲ್ಲ ಮುಂಜಾನೆ ಕೆಲಸ ಆಗೈತಿ, ಜಸ್ಟ್ ಅನ್ನ ಬ್ರೇಕ್ಫಾಸ್ಟ್ ಆಯ್ತು, ಚಿಕ್ಕನ್ನು ಮಲಗಿಸೇನಿ. ಸೊ ಆಕ್ಚುಲಿ ನಿನ್ನೆ ಹೇಳೇನಿ, ನಾನು ಲಾಸ್ಟ್ ಅನ್ನತ್ತೆ, ನಿನ್ನೆ ಹೇಳೇನಿ ಒಂದು ಹೊಸ ಕೆಲಸನ ನಾವು ಸ್ಟಾರ್ಟ್ ಮಾಡಕತ್ತೀವಿ, ಶುರು ಮಾಡಕತ್ತೀವಿ ಅಂತ. ಸೊ ಅದಕ್ಕಾಗಿ ಇವತ್ತ ನಾ ಎಷ್ಟು ಆಗ್ತದ ಜಲ್ದಿ 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 ಕೆಲಸ ಮುಗಿಸಿ ಸ್ವಲ್ಪ ಟೈಮ್ ಉಳಿಸ್ಕೊಳಕ್ ಟ್ರೈ ಮಾಡೀನಿ. ಸೊ ಅದಕ್ಕೆ ಈಗ ಆ ಕೆಲಸ ಸ್ಟಾರ್ಟ್ ಮಾಡಕ್ಕೆ ಮ್ಯಾಲ್ ಟೆರೆಸ್ಗೆ ಹೋಗ್ಬೇಕು, ಯಾಕಂದ್ರೆ ಟೆರೆಸ್ಗನ ನಮ್ದು ಇದನ್ನೈತಿ, ಸ್ಟುಡಿಯೋ ಐತಿ, ಸ್ಟುಡಿಯೋ ಒಳಗೆ ಆ ಕೆಲಸ ಮಾಡಕ್ಕಿದ್ದೀನಿ. ಸೊ ಏನ್ ಮಾಡಕತ್ತೀವಪ್ಪ ಅಂತ ನಿಮಗ್ ಕ್ಯೂರಿಯಾಸಿಟಿ ಆಗಿರ್ಬೋದು. ಅಲ್ಲಿ ತನಕ ನಿಮಗ ಗೆಸ್ ಮಾಡಕ್ ಪಾಸಿಬಲ್ ಇತ್ತಂದ್ರ ನೀವು ಕಮೆಂಟ್ ಬಾಕ್ಸ್ ಒಳಗೆ ಗೆಸ್ ಮಾಡ್ರಿ. ಮತ್ತ ಇಲ್ಲಾದ್ರ ಇನ್ನೊಂದ್ ಎರಡ್ ಮೂರ್ ದಿನದೊಳಗ ಎಕ್ಸಾಕ್ಟ್ಲಿ ನಾವು ಯಾವ ಹೊಸ ಕೆಲಸನ ಸ್ಟಾರ್ಟ್ ಮಾಡಕತ್ತೀವಿ ಅನ್ನೋದು ಅಪ್ಡೇಟ್ ನಾನು ಕೊಡ್ತೀನಿ. ಸೊ ಚಲೋ ಈಗ ಪಟ್ಟಂತ ಮ್ಯಾಲೆ ಟೆರೆಸ್ಗ ಸ್ಟುಡಿಯೋ ಒಳಗೆ ಹೋಗೋಣ. ಸ್ಟುಡಿಯೋಗ್ ಬಂದಿನಿ, ನನ್ನ ಹೊಸ ಕೆಲಸದ ಇವತ್ತು ಫಸ್ಟ್ ಪ್ರಯತ್ನ ನಾನು ಸ್ಟಾರ್ಟ್ ಮಾಡಕತ್ತೀನಿ. ಹಿಂಗಾಗಿ ಎಲ್ಲಾ ಸಾಮಾನು ಇಟ್ಕೊಂಡಿನಿ. ಸೊ ಏನೇನ್ ಸಾಮಾನ್ ತಗೊಂಡ್ ಬಂದಿವ್ ನೋಡ್ರಿ, ಇವೆಲ್ಲ ಕ್ಲಿಪ್ಸ್ ಅದಾವ ಇಂತಾವ. ಆಕ್ಚುಲಿ ಇಂತಾವ ನೀವು ಕ್ಲಿಪ್ಸ್ ಇರ್ತಾವಲ್ಲ, ಇದಕ್ಕ ಇಂಥವ್ ಒಂಥರ ಏನೇ ಬೇರೆ ಕ್ಲಿಪ್ ಅಂತಾರು. ನಂಗೆ ಹುಡ್ಕ್ಯಾಡಕ್ ಬಹಳ ತ್ರಾಸ ಆತಿದ, ಲೋಕಲ್ ಅಂಗಡಿ ಒಳಗೆ ಹೋಗಿ ಹೋಗಿ ಹುಡ್ಕ್ಯಾಡ ತನಕ ಇಟ್ ಸಣ್ಣ ಸಿಕ್ಕು. ಬಟ್ ನನಗೆ ಈ ಸೈಜು ದೊಡ್ಡ ದೊಡ್ಡ ಬೇಕಾಗಿದ್ದು, ಸೊ ಸಿಗ್ಲಿಲ್ಲ ಅಂತ ಹೇಳಿ ಮತ್ತೆ ನಾನು ಅಮೆಝಾನ್ ಮೇಲಿಂದ ದೊಡ್ಡ ದೊಡ್ಡ ಕ್ಲಿಪ್ಸ್ ತರಿಸಿದ್ನಿ. ಆಮೇಲೆ ಇವು ಸೆಕ್ಷನ್ ಹೇರ್ ಕ್ಲಿಪ್ಸ್ ಅದಾವ, ಅಂದ್ರೆ ನಾವು ಹೇರ್ ಕಟಿಂಗ್ ಅದು ಹೋದಾಗ ನೀವು ನ್ಯಾಚುರಲಿ ಸಲೂನ್ಸ್ ಒಳಗೆ ಇವೆಲ್ಲ ಕ್ಲಿಪ್ಸ್ ನೋಡಿರ್ಬೇಕು, ಹಿಂಗ ಹಿಂಗೆ ಹಚ್ಚಿ ನಮಗ್ ಕಟಿಂಗ್ ಮಾಡ್ತಾರು. ಸೊ ಇವು ಹೇರ್ ಕ್ಲಿಪ್ಸ್ ಅದಾವು. ಸೊ ಒಂಥರ ಏನು ಬೇರೆ ಬೇರೆ ಸಾಮಾನು ಅನ್ಸತ್ತಲ್ಲ, ಏನಪ್ಪ ಹಿಂದೆ ಎಲ್ಲ ಸಾಮಾನು ತಗೊಂಡು ಏನ್ ಮಾಡಕತ್ತಾರ ಅಕ್ಕ ಅಂತ ಹೇಳಿ. ಸೊ ಸ್ವಲ್ಪ ವೇಟ್ ಮಾಡ್ರಿ, ನಾನು ಬಹಳ ಎಕ್ಸೈಟೆಡ್ ಅದೇನಿ ಈ ಪ್ರೊಜೆಕ್ಟ್ಗ. ಎಲ್ಲರಿಗಿಂತ ಇಂಪಾರ್ಟೆಂಟ್ ನನಗ ನಿಮ್ ಜೊತೆ ಇದ ಐರನ್ ಅದ, ಈ ಇಸ್ತ್ರಿದ ಇನ್ಫಾರ್ಮೇಶನ್ ಶೇರ್ ಮಾಡೋದೈತಿ. ಬಿಕಾಸ್ ಇದು ಬಹಳ ಮಸ್ತ್ ಐತಿ, ಇದನ್ನ ನಾವು ಇಲ್ಲೇ ಅಂದ್ರೆ ನಾನು ಆಕ್ಚುಲಿ ಹೇಳಿದ್ನಲ್ಲ ನಾವು ಒಂದೇನೋ ಸಾಮಾನ್ ತರಕ್ ಹೊಂಟಿವಿ ಇಸ್ತ್ರಿ ಬೇಕಾಗೈತಿ ಅಂತ. ಸೊ ಫೈನಲಿ ಇದನ್ ತಗೊಂಡ್ ಬಂದೀವಿ. ಇದು ಫಿಲಿಪ್ಸ್ ಕಂಪನಿದ ಐತಿ, ಫಿಲಿಪ್ಸ್ ಕಂಪನಿದ. ಮತ್ತ ಇದ ನೋ ಬರ್ನ್, ಅಂದ್ರೆ ಇದ್ರೊಳಗ ಮೇನ್ ಫೀಚರ್ ಏನೈತೆ ಅಂದ್ರೆ ಇದಕ್ಕ ಟೆಂಪರೇಚರ್ ಏನ್ ನಾವು ಸೆಟ್ ಮಾಡ್ತೀವಲ್ಲ ಅದು ಫೀಚರನೇ ಇಲ್ಲ. ಸೊ ನೀವು ಯಾವ ಬಟ್ಟಿ ಮೇಲೆ ಬೇಕಾದ್ರೂ ಈ ರೀತಿ ಇಟ್ರಂದ್ರ ಈ ಮಟೀರಿಯಲ್ ಅಂದ್ರೆ ಬಟ್ಟಿ ಮಟೀರಿಯಲ್ ಏನೈತಲ್ಲ ಅದು ತಾನಾಗೆ ಆಟೋಮೆಟಿಕ್ಲಿ ಡಿಟೆಕ್ಟ್ ಮಾಡ್ಕೊಂಡು ಆಟೋಮೆಟಿಕ್ಲಿ ಟೆಂಪರೇಚರ್ ಸೆಟ್ ಮಾಡ್ತೈತಿ. ಮತ್ತ ಅಪ್ಪಿ ತಪ್ಪಿ ನಾವು ಮರತ್ ಇದ ರೀತಿ ಇಟ್ ಹೋದ್ವಂದ್ರ ಯಾವುದು ಬಟ್ಟಿ ಇದ್ರೊಳಗೆ ಒಟ್ಟಂದ್ರೆ ಒಟ್ಟ ಬರ್ನ್ ಆಗಂಗಿಲ್ಲ. ಸೊ ಪ್ರೊಫೆಷನಲ್ ಯೂಸ್ಗಾಗಿ ನೀವು ಏನಾದ್ರೂ ಚಲೋ ಇಸ್ತ್ರಿ ನೋಡಕತ್ತಿದ್ರಿ ಅಂದ್ರೆ ಇದು ಬಹಳ ಅಂದ್ರೆ ಬೆಸ್ಟ್ ಐತಿ. ನನ್ಗೂ ಈಗ ಪ್ರೊಫೆಷನಲ್ ಯೂಸ್ಗಾಗಿನ ಬೇಕಾಗೈತಿ, ಹಿಂಗಾಗಿ ನಾನು ಇದ್ರೊಳಗೆ ಇನ್ವೆಸ್ಟ್ಮೆಂಟ್ ಮಾಡೀನಿ. ಇದ್ರ ಪ್ರೈಸ್ ಅರೌಂಡ್ 8,000 ತನ ಬಿತ್ತು. 8,000 ಸಾರಿ ಎಷ್ಟು ಬಿತ್ತು ನಮಗ? 8,000 ಐತಿ, ಅದು ಡಿಸ್ಕೌಂಟ್ ಆಗಿ 8,000. ಸೊ ಆಕ್ಚುಲಿ ಪ್ರೈಸ್ ಬಹಳ ಜಾಸ್ತಿ ಐತಿ, ಬಟ್ ನೀವು ಪ್ರೊಫೆಷನಲ್ ಪರ್ಪಸ್ಗಾಗಿ ಆಸ್ ಅ ಇನ್ವೆಸ್ಟ್ಮೆಂಟ್ ಅಂತ ತಗೊಳೋರ್ ಇದ್ರಂದ್ರೆ ಬೆಸ್ಟ್ ಐತಿ. ಮತ್ತೆ ಇದ್ರೊಳಗೆ ಸ್ಟೀಮ್ ಐರನ್ ಐತಿ, ಅಂದ್ರೆ ಇಲ್ಲಿ ನೀರ್ ಹಾಕೋದು ಇಲ್ಲ. ಸೊ ಇಲ್ಲಿ ನೀರ್ ಹಾಕೋದೈತಿ, ನೀರ್ ಹಾಕೋಣ, ಇದು ಸ್ಟೀಮ್ ಐರನ್ ಕೊಡ್ತೈತಿ. ಸೊ ನಂಗಂತೂ ಬಹಳ ಬೆಸ್ಟ್ ಅನಿಸ್ತು, ನನಗೂ ಬಹಳ ಪ್ರೈಸ್ ಜಾಸ್ತಿ ಅನ್ಸಾಗತ್ತಿತ್ತು. ತಗೊಳೋ ಬೇಡ ತಗೊಳೋ ಬೇಡ ಅನ್ಕೋತ ಕೆಲವೊಂದ್ಸರ್ತಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗ್ತೈತಿ, ಹಿಂಗಾಗಿ ತಗೊಂಡ್ ಬಿಟ್ಟಿವಿ. ಸೊ ಚಲೋ ಈಗ ಸ್ವಲ್ಪ ನಾನು ಎಲ್ಲ ನನ್ನ ಕೆಲಸನ ಸ್ಟಾರ್ಟ್ ಮಾಡ್ಬೇಕು. ಬಾಯ್ದಾವೆ ನಮ್ ಸ್ಟುಡಿಯೋ ಹಾಲತ್ ನೋಡ್ರಿ ಏನ್ ಪರಿ ಆಗೈತಿ. ನಾ ಈ ಕಡೆ ಸೈಡ್ ನಿಂತೇನಿ, ಬಟ್ ಬ್ಯಾಕ್ ಸೈಡ್ ಎಲ್ಲ ಹೆಂಗ್ ಆಗೈತಿ. ಎಲ್ಲಾ ಸಾಮಾನ್ ಬಹಳ ಇಂಪಾರ್ಟೆಂಟ್ ಅದಾವ, ಎಲ್ಲ ಇಡಬೇಕಾಗೈತಿ. ಈಗ ಯಾಕೋ ಅನ್ಸಾಕತ್ತೈತಿ ನಾವು ಸ್ಟುಡಿಯೋ ರೂಮ್ ಏನೈತಲ್ಲ ಅದು ಇನ್ನೂ ಸ್ವಲ್ಪ ದೊಡ್ಡದ್ ಕಟ್ಟಬೇಕಾಗಿತ್ತು. ಬಹಳ ಸಾಣದತ್ತ ಈಗ ಅನ್ಸತೈತಿ, ಅವಾಗ ಇದ ದೊಡ್ಡದ್ ಅನ್ಸತ್ತಿತ್ತು. ಈಗೆಲ್ಲ ಸಾಮಾನ್ ಇಟ್ಕೊಳ್ಳೋ ಜಾಗನ ಸಾಲ್ವತ್ ನಮಗ ಹಂಗ ಅನಸ್ತೈತಿ. ಸರಿ, ಕರೆ ದೊಡ್ಡದ್ ಎಷ್ಟು ದೊಡ್ಡದ್ ಮಾಡ್ರು ಅದ್ ಮತ್ತೆ ಸಣ್ಣದ ಅನಸ್ತೈತೆ. ಅದು ಅದು ಕರೆಕ್ಟ್ ಅದ್ ಬಿಡು. ಸೊ ಈಗ ಮತ್ತೇನಾರ ಸ್ವಲ್ಪ ಡಿಫ್ರೆಂಟ್ ಪ್ಲಾನಿಂಗ್ ಮಾಡ್ಬೇಕು, ಯಾಕಂದ್ರೆ ಇವೆಲ್ಲ
ಸಾಮಾನ್ ಚಂದ ಹೆಂಗ್ ಕೂತು ನಮ್ಗೂ ಓಡಾಡಕ್ ಜಾಗ. ಅದ್ರಾಗ ನಮ್ಮ ಒಂದ್ ಎರಡ್ ಚಾನಲ್ ಅಲ್ಲ, ಬೇರೆ ಬೇರೆ ಚಾನಲ್, ಬೇರೆ ಬೇರೆ ಬಿಸ್ನೆಸ್ ಅದಾವ. ಈಗ ಮತ್ತ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋದೈತಿ. ಹಿಂಗಾಗಿ ಜಾಗಣ ಸಾಲು ಚಲೋ ಕೆಲ್ಸ ಸ್ಟಾರ್ಟ್ ಮಾಡ್ತೀನಿ. ನಮ್ ಚಿಕ್ಕು ಹೇಳತ್ತಾನ ಹೇಳುತ್ತೋಗ ನಾ ಪಟ ಪಟ ಕೆಲ್ಸ ಮುಗಿಸ್ಬೇಕು. ಫೈನಲಿ ಒಂದು 50% ಕೆಲ್ಸ ಆದಂಗಾಯ್ತು. ಬಾಳ ಖುಷಿ ಅನ್ಸಕತೈತಿ. ಯಾಕಂದ್ರ 3-4 ದಿನ ಆಯ್ತು ನಾನು ಪ್ಲಾನಿಂಗ್ ಮಾಡಕತ್ತಿದ್ನಿ, ಮತ್ತ ದಿನ ಏನಾರ ಬೇರೆ ಕೆಲ್ಸ ಬಂದು ಬರೇ ಡಿಲೇ ಆಗಕತ್ತಿತ್ತು. ಸೊ ಫೈನಲಿ ಇವತ್ತು ಸ್ಟಾರ್ಟ್ ಆಗೈತಿ. ಹಿಂಗಾಗಿ ಬಾಳ ಚಲೋ ಅನ್ಸಕತೈತಿ ಮನಸ್ಸಿಗ. ಸೊ ನಂಗೆ ಅನ್ಸೋ ಮಟ್ಟಿಗೆ ನೀವು ಸ್ವಲ್ಪ ಜನ ಈಗ ಸಾಮಾನ್ಯವಾಗಿ ನೋಡಿ ಆಲ್ರೆಡಿ ಗೆಸ್ ಮಾಡಿರ್ಬೋದು, ಸ್ವಲ್ಪ ಜನರ ಗೆಸ್ ಕರೆಕ್ಟ್ ಇರ್ಬೋದು, ಸ್ವಲ್ಪ ಜನರದ ಗೆಸ್ ಸಮೀಪ ಆಗಿರ್ಬೋದು. ಸೊ ಆಕ್ಚುಲಿ ನಾನು ನಿಮ್ಗೆ ಈಗ ಒಂದು ಸ್ವಲ್ಪ ಹಿಂಟ್ ಕೊಟ್ಟು ಬಿಡ್ತೀನಿ. ಏನೈತಿ ಅಂದ್ರೆ ನಮ್ದು ಲೇಡೀಸ್ ಕ್ಲಬ್ ಯೂಟ್ಯೂಬ್ ಚಾನಲ್ ಐತಿ ಆಲ್ರೆಡಿ, ಅಲ್ಲಿ 800,000 ಸಬ್ಸ್ಕ್ರೈಬರ್ಸ್ ಅದಾರು. ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಹೇಳ್ತೀನಿ, ರೆಗ್ಯುಲರ್ ವ್ಯೂವರ್ಸ್ಗೆ ಆಲ್ರೆಡಿ ಗೊತ್ತೈತಿ. ಸೊ ಲೇಡೀಸ್ ಕ್ಲಬ್ ಚಾನಲ್ ಮುಖಾಂತರ ನಾನು ಆಲ್ರೆಡಿ ಆನ್ಲೈನ್ ಟೈಲರಿಂಗ್ ಕ್ಲಾಸ್ ಮತ್ತು ಆನ್ಲೈನ್ ಆರಿ ವರ್ಕದ ಕ್ಲಾಸಸ್ ಅನ್ನ ನಡೆಸ್ತೀನಿ. ಫಸ್ಟ್ ನಾನು ಸ್ಟಾರ್ಟ್ ಮಾಡಿದ್ದು ಆನ್ಲೈನ್ ಆರಿ ವರ್ಕದ ಕ್ಲಾಸ್ 2020 ಒಳಗೆ. ಆಮೇಲೆ 2021 ಒಳಗೆ ಟೈಲರಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ನಿ. ಅದರ ನಂತರ ಭಾಳಷ್ಟು ಅಂದ್ರೆ ಇವತ್ತಾದ್ರೂ ನನಗೆ ಭಾಳ ಅಂದ್ರೆ ಭಾಳ ರಿಕ್ವೆಸ್ಟ್ ಬರ್ತಾವೆ, ಭಾಳ ಮೆಸೇಜಸ್ ಬರ್ತಾವೆ, ಅಕ್ಕ ಈ ಕ್ಲಾಸ್ ಸ್ಟಾರ್ಟ್ ಮಾಡ್ರಿ, ಆ ಕ್ಲಾಸ್ ಸ್ಟಾರ್ಟ್ ಮಾಡ್ರಿ ಅಂತ. ಮತ್ತು ನಂದೂ ಭಾಳಷ್ಟೆಲ್ಲ ಪ್ಲಾನಿಂಗ್ಸ್ ಅದಾವು. ಬಟ್ 2022 ಒಳಗೆ ಏನಾಯ್ತು ಅಂದ್ರ ಪ್ರೆಗ್ನೆಂಟ್ ಆದ್ನಿ. ಸೊ ಹಿಂಗಾಗಿ ಅವಾಗ ಏನು ಪಾಸಿಬಲ್ ಆಗ್ಲಿಲ್ಲ. 2023 ಒಳಗೆ ನಾವು ಇಲ್ಲಿ ಹೊಸ ಮನೆಗೆ ಶಿಫ್ಟ್ ಆದ್ವಿ. ಎಲ್ಲ ಶಿಫ್ಟಿಂಗ್ ಕೆಲಸ ನಡೆದಿತ್ತು, ಮನೆ ಕೆಲಸ ನಡೆದಿತ್ತು, ಹಿಂಗಾಗಿ ಎಲ್ಲ ಫೋಕಸ್ ಆ ಕಡೆ ಆಗಿತ್ತು. ಹಿಂಗಾಗಿ ಅವಾಗೂ ಏನೂ ಆಗ್ಲಿಲ್ಲ. ಸೊ ಫೈನಲಿ 2024 ಒಳಗೆ ನಾನು ಮತ್ತೆ ಹೊಸದಾಗಿ ಒಂದು ಏನಾದರೂ ಅಪ್ಡೇಟ್ ಮಾಡೋಣ ಅಂತ ಹೇಳಿ ಒಂದು ಹೊಸ ಪ್ರೋಗ್ರಾಮನ್ನು ಲಾಂಚ್ ಮಾಡಕತ್ತೀನಿ. ಸೊ ಅದ್ರದನ್ನ ತಯಾರಿ ನಡೆದೈತಿ. ಆ್ಯಂಡ್ ನಾವಿಬ್ರು ಅದಕ್ಕಾಗಿ ಭಾಳ ಎಕ್ಸೈಟೆಡ್ ಅದೇವಿ. ಬಿಕಾಸ್ ನಮ್ಮಿಬ್ರಿಗೂ ಹೊಸ ಏನಾದರೂ ಪ್ರೊಜೆಕ್ಟ್ ಮಾಡೋಕ್ಕೆ ಭಾಳ ಲೈಕ್ ಆಗ್ತೈತಿ. ಸೊ ಸ್ವಲ್ಪ ಸೊ ಹಿಂಗಾಗಿ ನಂಗೆ ಈಗ ಸದ್ಯ ಒಂದು ಸ್ವಲ್ಪ ವ್ಲಾಗ್ನು ರೆಗ್ಯುಲರ್ಲಿ ಮಾಡಕ್ ಆಗ್ವಾತು. ನಾನು ಆದ್ರೂ ಟ್ರೈ ಮಾಡತ್ತೀನಿ. ಏನಂತ ನಮ್ ಸಾನು ಕೋಶಿಶ್ ಕರ್ನೆ ವಾಲೋಂ ಕಿ ಕಭಿ ಹಾರ್ ನಹಿ ಹೋತಿಯ ದಿನ ಅಂತಳು. ಸೊ ಕೋಶಿಶ್ ಮಾಡಕತ್ತೀನಿ. ಬಿಡ್ಬೇಕಂದ್ರೆ ಬಿಟ್ಟಿಲ್ಲ, ಸ್ವಲ್ಪ ಸ್ವಲ್ಪ ಒಂದ್ ಸ್ವಲ್ಪ ಇಂಬ್ಯಾಲೆನ್ಸ್ ನಡ್ದೈತಿ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ನಮ್ ಟೆರೆಸ್ ನೋಡ್ರಿ ಇವತ್ ಸ್ವಲ್ಪ ಒಣಗೈತಿ. ಆಕ್ಚುಲಿ ಇಲ್ಲಾದ್ರ ದಿನ ನೀರ್ ನಿಂತಿರ್ತೈತಿ. ಬಾಳ ಚಲೋ ಅನ್ಸಕತ್ತೈತಿ. ಸೊ ಆಕ್ಚುಲಿ ಇಲ್ಲಿ ಟೆರೆಸ್ ಪ್ಯಾಕ್ ಮಾಡ್ಬಿಡೋಣ ಅಂತ ಏನ್ ವಿಚಾರ ಮಾಡತ್ತೀವಿ. ಇಲ್ಲೆಲ್ಲ ಪತ್ರ ಹಾಕ್ಬಿಟ್ಟು ತಿಳ್ಕೊಸ್ರಿ ಪೂರಾ ಅದಲ್ಲ. ಇದು ಪೂರಾ ಮತ್ತೆ ಚಿಕ್ಕ ಸಾನು ಮತ್ತೇನ್ ನಮ್ಮ ಎಕ್ಸ್ಟ್ರಾ ಸಾಮಾನು ಅದ ಬೇಕಾದ್ರೆ ಹೊರಗೆ ಇಟ್ಕೋಬಹುದು ನಾವು. ಅದ್ ತಲೆಗ ಬರ್ಲಿಲ್ಲ ನೋಡ್ ಅವಾಗ. ಖರೇನ ಪರಗೋಲ ಮಾಡೋದಿತ್ತಲ್ಲ ನಮಗ ಅಲ್ಲಿ ಒಂದ್ ಎರಡು ಕಡೆ ನೋಡಿನ ಅವಾಗ ನೆನಪಾತ್. ಹಾ ಪರಗೋಲ ಮಾಡತಿದ್ರು ಅಣ್ಣ, ತಲೆಗ್ ಬರ್ಲಿಲ್ಲ. ಸೊ ಆಕ್ಚುಲಿ ಇದನ್ನ ವಾಲ್ ಬಿಟ್ಟಿವಲ್ಲ, ಇದು ಪೌಲಾ ಏರಿಯಾ ಐತಲ್ಲ, ಇಲ್ಲಿ ಪರಗೋಲ ಮಾಡೋದಿತ್ತು. ಬಟ್ ಅವಾಗ ಉಳಿತದ ಉಳ್ದ ಹೋಯ್ತು, ಈಗೇನಾದ್ರೆ ಮತ್ತ ಪರಗೋಲ ಅದು ಮಾಡಕ್ ಈಗ ಸದ್ಯ ಟೈಮ್ ಇಲ್ಲ, ಬೇರೆ ಬೇರೆ ಕೆಲ್ಸಗಳಿಗೆ ಬಿಸಿ ಆತೀವಿ. ಸೊ ವಿಚಾರ ಮಾಡತ್ತೀವಿ, ಇದು ಪೂರ್ತಿ ಎಲ್ಲ ಟೆರೆಸದ ಏರಿಯಾ ಪತ್ರಾಸ ಹಾಕ್ಬಿಡ್ಬೇಕಂತ. ಮಸ್ತಾಗದ ಆಟ ಆಡಕ್ಕಾಗತಿ, ನಮ್ ಸಾಮಾನ್ ಇಡಕ್ಕಾಗತಿ, ನಮ್ ಶೂಟಿಂಗ್ ಹೆಲ್ಪ್ ಆಗ್ತದೆ. ನೋಡ್ರಲ್ಲೆಲ್ಲ ಹೆಂಗ ಹಸರಸರ ಆಗತ್ತೆ. ಯಾಕಂದ್ರ ಚಲೋ ಕೆಳಗ್ ಹೋಗುನು, ಯಾಕಂದ್ರೆ ಚಿಕ್ಕು ಹೇಳು ಟೈಮ್ ಆಗೈತಿ. ಅವ್ ಹೇಳುತ್ತರೊಳಗ ನಂಗೆ ಒಂದ್ ಸ್ವಲ್ಪ ಪಟ ಪಟ ಸ್ವಲ್ಪ ಆದ್ರೂ ಒಂದ್ ಸ್ವಲ್ಪ ಸ್ಟಾರ್ಟ್ ಮಾಡ್ಕೊಳ್ದಿತ್ತು. ಚಲೋ ಯದ್ರಿ ಯಾರ ಯದ್ರು ಚಿಕ್ಕು ಎದ್ದ ಹಾಯ್ ಮಾಡು. ಹಾಯ್ ಫ್ರೆಂಡ್ಸ್. ಹಾಯ್. ಕೇಳ್ತಿರ್ತಾರ ಚಿಕ್ಕಕ್ ತೋರ್ಸ್ರಿ, ಚಿಕ್ಕಕ್ ತೋರ್ಸ್ರಿ ಅತ್ತಂದ. ಎಷ್ಟ ಕಿಡಿಗೇಡಿಯಾಗಿ ಅಂತ ತೋರ್ಸ್ರಿ ಅತ್ತ. ಬಾಯ್ ಮಾಡತ್ತಾನ ಅವಂಗ ಮಳಿ ಬರ. ಅದಲ್ಲ ಮಾ ಬೀಳತ್ತ ಮಾ ಅಂತ ಹೇಳ್ತಾನ. ಕಾಲಿ ಮಾ ನಿತ್ತೈತ್ಲ ಈಗ ಒಂದೆರಡು ಅಕ್ಷರ ಹಿಂಗ ಮಾತಾಡ್ ತೋರ್ಸು ಕಾಲಿ. ಸೊ ನಮ್ ಚಿಕ್ಕು ಈಗ ಸಣ್ಣಂಗೆ ಅಮ್ಮ, ಆಮೇಲೆ ಕಾಲಿ, ಆಮೇಲೆ ಏನ ಬಾ, ಆಮೇಲೆ ಹಿಂಗೆಲ್ಲ ಒಂದೊಂದೊಂದೊಂದೊಂದು ವರ್ಡ್ ಪ್ರಾಪರ್ ಹಿಂಗೆ ಮಾತಾಡಕತ್ತಾನು. ಕರೆಕ್ಟ್ ಆಯ್ತು, ಮಲ್ಕೊಂಡಿದ್ದ ನಂದು ಕೆಲಸ ಆಯ್ತು, ನನ್ನ ಕೆಳಗೆ ಬರುತ್ತರೊಳಗನ ಎದ್ದ. ಸೊ ಏಕ್ದಮ್ ಪರ್ಫೆಕ್ಟ್ ಆಯ್ತಿವತ್ತು. ಹೌದಿಲ್ರಿ, ಈಗ ಮಮ್ಮು ಮಾಡ್ತಾನು ಮತ್ತೆ ನಾನು ಚಿಕ್ಕು ಆಟ ಆಡ್ತೀನಿ. ಎಲ್ಲರಿಗೆ ಹಾಯ್ ಮಾಡು ಇನ್ನೊಮ್ಮೆ. ಹಾಯ್ ಹಾಯ್ ಮಾಡಿ ಚಿಕ್ಕು ಎಲ್ಲರಿಗೆ. ಹಾಯ್ ಶಾನುಕೆಲು ಗೇಳು, ಶಾನುಕ ಶಾನುಕೆಲು ಗೇಳು, ಶಾನುಕೆಲು ಗೇಳು. ಇದು ನೋಡ್ರಿ, ಇದು ಆಕ್ಷನ್ ಏನಂದ್ರ ವೀಲ್ಸ್ ಆನ್ ದ ಬಸ್ ಅವ್ ಸಾಂಗ್ ನೋಡ್ತಾನಲ್ಲ. ಸೊ ಸಾನು ದಿನ ಸ್ಕೂಲ್ ವ್ಯಾನ್ ಒಳಗೆ ಕೂತ್ ಹೋಗ್ತಾಳು, ಅವ್ ನೋಡ್ತಾನ ದಿನ ಬಿಡಕ್ ಹೋಗ್ತಾನು. ಸೊ ಹಿಂಗಾಗಿ ಹಂಗ್ ಕೈ ಮಾಡ್ತಾನೆ ಆಕ್ಚುಲಿ.
ಸೊ ಚಲೋ, ಈಗ ನಾನು ಏನ್ ಮಾಡ್ಬೇಕಂದ್ರ ಅನ್ನಕ್ಕೆ ಇಡ್ಬೇಕು. ಚಿಕ್ಕು ಎದ್ದಾನು, ಹಿಂಗೆ ಬಿಸಿ ಬಿಸಿ ಅನ್ನ ಮಾಡ್ಬೇಕೀಗ. ನಾನು ಜನರಲಿ ಅನ್ನಕ್ಕೆ ಇಡ್ಬೇಕಾದ್ರ ಮೊದಲೆಲ್ಲ ಹಿಂಗ ಅಂದಾಜು ಇಡ್ತಿದ್ನಿ, ಅಂದಾಜು ಅಕ್ಕಿ ಮೇಲೆ ನೀರ್ ತಗೋತಿದ್ನಿ. ಬಟ್ ಈಗ ನಾನು ಈ ಮೆಜರಿಂಗ್ ಕಪ್ ಅನ್ನ ಯೂಸ್ ಮಾಡ್ತೀನಿ. ಇದ್ರೊಳಗ ಕರೆಕ್ಟ್ ಮೆಜರ್ ಮಾಡಿ ಅಕ್ಕಿ ಅನ್ನ ಇಟ್ಟಿರ್ತೀನಿ. ಹಿಂಗಾಗಿ ಅನ್ನ ನಂದು ಒಟ್ಟು ಹತ್ತಂಗು ಇಲ್ಲ, ಮತ್ ಮ್ಯಾಲ ನೀರ್ ಬಂದು ಕುಕ್ಕರ್ ಇದನ್ನಾಗಂಗಿಲ್ಲ. ಸೊ ಇದಂತೂ ನಂಗೆ ಬಹಳ ಯೂಸ್ಫುಲ್ ಆಗೈತಿ. ಯಾರು ಬಂದ್ರು ಹೆಂಗ್ ಡಕ್ಕೊಂಡ್ ಕೂತಿದ್ದೆ ಚಾಚಿ ಬರೋಣ, ಹೆಂಗ್ ಡಕ್ಕೊಂಡ್ ಕೂತಿದ್ದೆ ಓಡಾಕತ್ತ ನೋಡಿ ಓಡಾಕ. ಏನತ್ತ ಕರ್ಕೊಂಡು ಹೋಗ್ತಾಳ ಚಾಚಿ? ಎಲ್ಲಿ ಕರ್ಕೊಂಡು ಹೋಗ್ತಾಳ? ಕರ್ಕೊಂಡು ಹೊಂಟಾಳು ನಮ್ಮ ಪಪ್ಪನ ಕಡೆ ಕುಂದ್ರ ನಡಿ ನೋಡ. ಪಪ್ಪನ ಕಡೆ ಕುಂದ್ರ ನಡಿ. ಅದಾಗ ನಿಂತಾಳ ಅದಕ್ಕೆ ಬರೋ ಸಾಕ್ಷಿ ಕರ್ಕೊಂಡು ಹೋಗ್ತಾಳ ಅತ್ತ ಗಾಬ್ರಿ. ಈಗ ನಾವು ಹೋಗಿ ಹೋಗಿ ಬೇಡ ಅವ್ನ ಪಪ್ಪ ಮುಷ್ಕಿಲ್ಲ ಸಿಕ್ಕಾರ ಇವತ್ ಆಟ ಆಡಾಕ. ಹೌದಿಲ್ಲ ಪಪ್ಪನ್ ಬಿಡ್ಬೇಡಿ ನೀನು ಹೊಟ್ಟ. ಚಿಕ್ಕು ನಿನ್ ಸಂಬಂಧ ಪಪ್ಪನು ಸಣ್ಣ ಪಾಪ ಆಗ್ಯಾರ ನೋಡ್. ಹಾ ಚಿಕ್ಕು ನೋಡು ಹೊಟ್ಟ ಲಕ್ಷಲ್ ನೋಡು ನೋಡು ತಿರುಗಿನೂ ನೋಡುವಲ್ಲ ಯಾರೋ ಎರಡು ಮ್ಯಾಟ್ ಮತ್ತ ಪಪ್ಪ ತರ್ಸಾರ ನೋಡ್ ನಿನ. ನಮ್ ಸಾನು ಆಕ್ಚುಲಿ ನಾವು ಟ್ಯೂಷನ್ಗೆ ಹಾಕಿವಿ, ಬಟ್ ಅಲ್ಲಿ ಬಹಳ ನಂಬರ್ ಆಫ್ ಸ್ಟೂಡೆಂಟ್ಸ್ ಇರೋದ್ರಿಂದ ಅವರು ನಿಮ್ಮನ್ನ ಮ್ಯಾಟ್ ತಗೊಂಬರ್ ಅಂತ ಹೇಳ್ತಾರ. ಕುಂದ್ರಕ್ಕ ಇಷ್ಟು ದಿನ ಸಾನುಗ್ ಮ್ಯಾಟ್ ಇರ್ಲಿಲ್ಲ ಪ್ರಾಪರ್. ಹಾ ಈಗ ಬಾಳ ಕಡೆ ತಂಪಾಗಿರ್ತಾವ ಫರ್ಶಿ ಒಗಿದಿಲ್ಲ ಚೆನ್ನಾಗಿ ಇಡುದು ಅದ್ರ ಮ್ಯಾಲ ಕುಂದ್ರದ. ವೆರಿ ಗುಡ್ ಚಲೋ ಫುಲ್ ಸಾಲ್ತಿಲ್ಲ. ಸೊ ಜಸ್ಟ್ ಅನ್ನ ಸಣ್ಣ ಸ್ಕೂಲ್ ದಿಂದ ಬಂದಾಳು, ಜಸ್ಟ್ ಅನ್ನ ಇದು ಆರ್ಡರ್ ಬಂದಿತ್ತು, ಇವ್ರು ಓಪನ್ ಮಾಡಕತ್ತಿದ್ರು. ಅರೆ ವಾ ಮಸ್ತ್ ರೋಲು ಆಗ್ತಲ್ಲ. ಇದು ಆಕ್ಚುಲಿ ಫಾರ್ ಕಿಡ್ಸ್ ಅನ್ನ ಇತ್ತಲ್ಲ ಮತ್ತೆ ಫಾರ್ ಕಿಡ್ಸ್ ಮ್ಯಾಟ್ ಫಾರ್ ಪೂಜಾ. ಓಕೆ ನೋಡೋಣ ಹೆಂಗದಾವ ಕಡ್ಡಿ ಇರದಾವ. ಓಕೆ ಕಡ್ಡಿ ಇರದಾವ ಒಳಗೆ ನೋಡು. ಹೌದ್ಲಾ ಹ್ಯಾಂಡ್ ಮೇಡ್ ಐತದ. ಚಾಪಿ ಪೈಲ ಹಿಂಗ ಹೆಣಿತಿದ್ರಲ್ಲ ಎಲ್ಲ ಚಾಪಿ, ಈಗೆಲ್ಲ ಬೇರೆ ಬೇರೆ ಬಂದೈತಿ. ನಮ್ ಚಿಕ್ಕು ಗೊಂಬಿ ಜೊತೆ ಆಟ ಆಡತಾನು. ಸಂಜೆ 7:30 ಆಗೈತಿ ಟೈಮ್. ಸಾನು ಜಸ್ಟ್ ಟ್ಯೂಷನ್ ದಿಂದ ಬಂದ್ಲು, ಏನಾರೇ ತಿನ್ನಕ್ ಬೇಕು ಅಂತ ಅನ್ನಕತ್ತಾಳು. ಮತ್ತ ಈವಿನಿಂಗ್ ಸಂಜೆಕ್ ಜನರಲಿ ಡೈಲಿ ಏನಾದ್ರು ಹಸು ಆಗತ್ತೈತೆ. ಸೊ ಹಿಂಗಾಗಿ ಏನಾದ್ರು ಸ್ನಾಕ್ಸ್ ನಾನು ಮಾಡ್ತಿರ್ತೀನಿ. ಮೊನ್ನೆ ಒಂದ್ಸಲ ನಾನು ನಿಮ್ ಜೊತೆ ಅದು ಪನೀರ್ ರೆಸಿಪಿ ಶೇರ್ ಮಾಡಿದ್ನಿ, ಅದು ನಿಮ್ಮೆಲ್ಲರಿಗೆ ಬಹಳ ಲೈಕ್ ಆಯ್ತು. ಸೊ ಇದೇ ರೀತಿ ರೆಸಿಪಿ ಶೇರ್ ಮಾಡ್ಕೋತೇ ಇರ್ರಿ ಅಂತ ಹೇಳ್ತೀರಿ. ಸೊ ಹಿಂಗಾಗಿ ಈಗ ಸಿಂಪ್ಲಿ ಮಖಾನ ರೋಸ್ಟ್ ಮಾಡಕತ್ತೀನಿ, ಅದನ್ನ ಹೆಂಗ್ ಮಾಡೋದು ತೋರ್ಸತ್ತೀನಿ. ಕ್ವಿಕ್ಲಿ ಆಗ್ತತಿ, ಮತ್ ಮೇನಂದ್ರೆ ಪಾಪ್ಕಾರ್ನ್ ಹೆಂಗ್ ಆಗ್ತಾವಲ್ಲ ಸೇಮ್ ಅದೇ ರೀತಿ ಆಗ್ತತಿ. ಸೊ ಹುಡುಗರಿಗೆ ಅದು ತಿನ್ನಕ್ಕೂ ಮಜಾ ಬರ್ತತಿ. ಮತ್ ಇದು ಮೇನ್ ಇಂಪಾರ್ಟೆಂಟ್ ಏನಂದ್ರ ಮಾಡಿ ಇಡಬಹುದು, ಅಂದ್ರೆ ಮಾಡಿ ನಾಳೆ ತಿಂದ್ರು ಟೈಟ್ ಕಂಟೈನರ್ ಹಾಕಿಟ್ರೆ ನಾಳೆ ನಾಡ್ದ ಹಿಂಗ್ನು ನಾವು ಎಂಜಾಯ್ ಮಾಡಬಹುದು. ಸೊ ಬರ್ರಿ ಅದನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಮಖಾನ ಅಂದ್ರೆ ಈ ರೀತಿ ಬರ್ತಾವು, ಹೆಲ್ದಿ ಲೈವ್. ಹಾ ಫುಲ್ ಹೆಲ್ದಿ ನಿಮಗ್ ಸ್ನಾಕ್ಸ್ ಬೇಕು ಅಂದ್ರೆ ಈ ರೀತಿ. ಇವನ್ ಡಬ್ಬಿ ಒಳಗೂ ಇದನ್ನ ಹಾಕಿ ಕೊಡ್ಬಹುದು ಒಂದ್ಸಲ ಮಾಡಿಟ್ಟ. ಮಸಾಲ ಮಖಾನ ಮಾಡಕ ಒಂದು ಪ್ಯಾನ್ ಒಳಗ ಒಂದ್ ಸ್ವಲ್ಪ ತುಪ್ಪ ಹಾಕೋಬೇಕು, ಆಮೇಲೆ ಅದ್ರೊಳಗ ಮಖಾನ ಹಾಕಿ ಅದನ್ನ ಫ್ರೈ ಮಾಡ್ಬೇಕು, ರೋಸ್ಟ್ ಮಾಡ್ಬೇಕು. ಸೊ ಈ ಪ್ರೊಸೆಸ್ ಅನ್ನ ಒಂದ್ 5 ನಿಮಿಷ ಟೈಮ್ ತಗೋತೈತಿ, ಯಾಕಂದ್ರೆ ಇವು ಚಂದಂಗೆ ರೋಸ್ಟ್ ಆಗ್ಬೇಕು.
ಸೊ 5 ನಿಮಿಷ ಕಂಟಿನ್ಯೂಸ್ಲಿ ನೀವು ಅದನ್ನ, ನಾವು ಶೇಂಗಾದು ಹೆಂಗೆ ಹುರಿತೇವಲ್ಲ ಸೇಮ್ ಅದೇ ರೀತಿ ಹುರ್ಕೋತಾನ ಇರಬೇಕು. ಸಣ್ಣಂಗೆ ಸಣ್ಣಂಗೆ ಮಖಾನದೇನ್ ಕಲರ್ ಐತಲ್ಲ ಅದು ಸ್ವಲ್ಪ 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 ಚೇಂಜ್ ಆಗಕ್ಕೆ ಸ್ಟಾರ್ಟ್ ಆಗ್ತೈತಿ. ಆಮೇಲೆ ಎಲ್ಲಿ ತನಕ ಹುರಿಬೇಕಂದ್ರೆ ಮಖಾನನ ನೀವು ಒಂದು ಸ್ವಲ್ಪ ಹಿಂಗೆ ಒಂದು ಸ್ವಲ್ಪ ಕೈ ಒಳಗೆ ತೊಗೊಂಡು ಒಂದಿಟ್ಟು ಮುರಿದು ನೋಡಬೇಕು. ಸೊ ಅವಾಗ ಅದು ಫುಲ್ ಕ್ರಂಚಿ ಕ್ರಂಚಿ ಅದರಗತ್ಲೆ ಫೀಲ್ ಆಗ್ತೈತಿ. ಅಗದಿ ಚುರ್ಮುರಿ ಹೆಂಗೆ ನಾವು ಒಡೆದ್ಕೊಳೆ ಹಿಂಗೆ ಚುರ್ಮುರ್ ಚುರ್ಮುರಿ ಹಿಂಗೆ ಆವಾಜ್ ಬರ್ತೈತಲ್ಲ ಆ ರೀತಿ ಇದು ಮಖಾನನು ಫುಲ್ ಕ್ರಂಚಿ ಆಗಿಬಿಡ್ತೈತಿ. ನಾನು ಒಂದು ಇಲ್ಲಿ ಮಾಡಿ ತೋರಿಸಾಕತ್ತೀನಿ ನೋಡ್ರಿ. ಈ ರೀತಿ ಟೆಕ್ಸ್ಚರ್ ಆಗೋ ತನಕ ಮಖಾನನ ರೋಸ್ಟ್ ಮಾಡಬೇಕು. ಆಮೇಲೆ ಆ ರೋಸ್ಟ್ ಮಾಡಿದ ಮಖಾನನ ಒಂದು ಪ್ಲೇಟ್ ಒಳಗೆ ಸೈಡಗೆ ತೆಗಿಬೇಕು. ಮತ್ತು ಅದ ಪ್ಯಾನ್ ಒಳಗೆ ಮತ್ತೆ ಒಂದು ಸ್ವಲ್ಪ ತುಪ್ಪ, ಒಂದು ಸ್ವಲ್ಪ ಕೆಂಪು ಖಾರ, ಒಂದು ಸ್ವಲ್ಪ ಚಾಟ್ ಮಸಾಲ, ಮತ್ತು ಒಂದು ಸ್ವಲ್ಪ ಉಪ್ಪ ಇದನ್ನು ಹಾಕಬೇಕು. ಇದೆಲ್ಲ ಮಸಾಲ ಹಾಕೋ ಮುಂದೆ ಗ್ಯಾಸ್ ಫ್ಲೇಮ್ ಅನ್ನತ್ತಲ್ಲ ಅದು ಪೂರ್ತಿ ಸಣ್ಣ ಇಡಬೇಕು. ಅದರ್ವೈಸ್ ಮಸಾಲ ಎಲ್ಲ ಹೊತ್ತಿ ಹೋಗ್ತೈತಿ. ಸೊ ಇದ್ರೊಳಗೆ ಒಂದು ಸ್ವಲ್ಪ ಕಲಸಿ ನಾವೇನು ರೋಸ್ಟ್ ಮಾಡಿಟ್ಟಿದ್ದೀವಿ ಮಖಾನ ಅದನ್ನು ಮಿಕ್ಸ್ ಮಾಡಿ ಚಂದಂಗೆ ಈ ಮಸಾಲ ಎಲ್ಲ ಮಖಾನಾಗ ಕೋಟ್ ಆಗಬೇಕು. ಆ ರೀತಿ ಚಂದಂಗೆ ನೀವು ಇದನ್ನು ಚಂದಂಗೆ ಅಡುಗೆಡ್ಸ್ಬೇಕು. ಮಸ್ತ್ ಅಂದ್ರೆ ಮಸ್ತ್ ಆಗ್ತಾವೆ. ಒಂದ್ಸರ್ತಿ ಟ್ರೈ ಮಾಡಿ ನೋಡ್ರಿ. ಮತ್ತು ಭಾರಿ ಹೆಲ್ದಿ ಸ್ನ್ಯಾಕ್ಸ್ ಅಂತ ಹೇಳ್ತೀನಿ. ಸೊ ನಿಮಗೂ ಲೈಕ್ ಆಗ್ತಾವೆ, ನಿಮ್ಮ ಮಕ್ಕಳಿಗೂ ಲೈಕ್ ಆಗ್ತಾವೆ. ಸೊ ನೀವು ಟ್ರೈ ಮಾಡಿರಿ ಮತ್ತು ಹೆಂಗೆ ಅನಿಸ್ತು ಹೇಳ್ರಿ. ನಿಮಗ್ ಜಾಸ್ತಿ ಚಟ್ಪಟ ಸೇರ್ತಿತ್ತು, ಜಾಸ್ತಿ ಮಸಾಲ ಸೇರ್ತಂದ್ರ ಒಂದ್ ಸ್ವಲ್ಪ ಜಾಸ್ತಿ ಹಾಕೋಬಹುದು. ಪನ್ನೀರ್ ರೋಸ್ಟ್ ಒಂದ್ಸತ ಇದ ಮಖಾನ ರೋಸ್ಟ್ ಮಸಾಲ ಮಖಾನ ಮೇನ್ ಅಂದ್ರೆ ಸಣ್ಣ ಹುಡುಗರಿಗೆ ಏಕದಂ ಹೆಲ್ದಿ ಸ್ನ್ಯಾಕ್ಸ್ ಐತೆ. ಈಗ ಎಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ ಅದು ಆಯ್ತು. ಇನ್ನೊಂದ್ ಸ್ವಲ್ಪ ಕಟ್ಟಿ ಎಲ್ಲ ಸ್ವಚ್ಛ ಮಾಡಿ ಮತ್ತೀಗ ಡಿನ್ನರ್ ತಯಾರಿ ಮಾಡ್ಬೇಕು. ಬೈ ದ ವೇ, ನಮ್ದು ಇದು ಸೆಟಪ್ ಚೇಂಜ್ ಮಾಡ್ದಾಗಿಂದ ಟಿವಿ ನೋಡಕ್ ಮಸ್ತ್ ಆಗೈತಿ. ಏಕದಂ ಫ್ರಂಟ್ ಅನ್ನ ಟಿವಿ ಕಾಣ್ತೈತಿ. ಪೈಲ ಈ ಸೋಫಾ ಅಲ್ಲಿ ದಂಡಿಗೆಟ್ಟಿದ್ವಲ್ಲ ಅವಾಗ ಚಿಕ್ಕು ಮತ್ತು ಸಾನು ಇಬ್ರು ಒಟ್ಟ ಕುಂಡ್ರತಿಲ್ಲಾಗಿದ್ರು. ಇಲ್ಲಿ ಕುಂಡ್ರಕ್ ಇಬ್ರು ಜಗಳಾಡ್ತಿದ್ರು, ನಾನಿ ಅಂತ ಹೇಳಿ. ಈಗ ಇಬ್ರು ಇಲ್ಲಿ ಕುಂಡ್ರಕ್ ಜಗಳಾಡ್ತಾರೋ, ಯಾಕಂದ್ರೆ ಇಲ್ಲಿ ಏಕದಂ ಟಿವಿ ಏಕದಂ ಪರ್ಫೆಕ್ಟ್ ಸ್ಟ್ರೇಟ್ ಅನ್ನ ಕಾಣಿಸ್ತೈತಿ. ಮತ್ತೊಂಥರ ಕರೆನ ಒಂದು ಸೆಟಪ್ ಚೇಂಜ್ ಮಾಡ್ದಂಗಿಂದ ಭಾಳ ಚಲೋ ಅನ್ಸತ್ತೆ. ಏಕದಂ ಕೋಝಿ ಕೋಝಿ ಆಗೈತಿ, ಇಷ್ಟ ಒಂಥರ ಹಾಲ್ ಅನ್ನೋರ್ಗತ್ಲೆ ಆಗೈತಿ. ಸೊ ಬ್ಯಾಕ್ ಸೈಡ್ ಎಲ್ಲ ಚಿಕ್ಕೊಂದು ಇದನ್ನ ಹಾರ್ಸ್, ಆಮೇಲೆ ಒಂದೆಲ್ಲ ಹೈ ಚೇರ್, ಸೈಕಲ್ ಎಲ್ಲ ಇಟ್ಟಿವಿ. ಸೊ ಚಲೋ, ಇವತ್ತಿನ ವ್ಲಾಗ್ ಅನ್ನ ಇಲ್ಲಿಗ ಮುಗಿಸಾಕತ್ತೀನಿ. ಹೋಪ್ ಸೊ ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಗೈತಿ ಅಂತ ಅನ್ಕೊಳಕತ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಬಟನ್ ಖಂಡಿತ ಕ್ಲಿಕ್ ಮಾಡ್ರಿ. ಒಂದು ಹೊಸ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡಕತ್ತೀವಿ, ಹಿಂಗಾಗಿ ರೆಗ್ಯುಲರ್ಲಿ ಬ್ಲಾಗ್ ಮಾಡೋದು ಸ್ವಲ್ಪ ಡಿಫಿಕಲ್ಟ್ ಆಗತ್ತೈತಿ. ಆದ್ರೂ ನೀವೆಲ್ಲರೂ ಕೇಳ್ತೀರಂತ ನಾನು ಟ್ರೈ ಮಾಡಕತ್ತೀನಿ. ನನಗೆ ಎಷ್ಟ ಆಗ್ತೈತೆ ಅಷ್ಟು ಟ್ರೈ ಮಾಡಕ್ಕೆ, ಏನಂತಾರ, ಟ್ರೈ ಮಾಡಕತ್ತೀನಿ. ಸೊ ಜಲ್ದಿ ಲಾಂಚ್ ಮಾಡಿದೀವಿ, ನಿಮ್ದು ಸಪೋರ್ಟ್ ಬೇಕು. ಸೊ ಚಲೋ, ಇವತ್ತಿನ ವ್ಲಾಗ್ ನ ಇಲ್ಲಿಗೆ ಮುಗಿಸಾಕತ್ತೀನಿ. ಬಾಯ್ ಬಾಯ್ ಸನು, ಬಾಯ್ ಮಾಡು, ಲಕ್ಷ್ಮಣ ಬಾಯ್ ಬಾಯ್ ಮಾಡು, ಲಕ್ಷ ಇರ್ಲಕ್ಕಿತ್ತು.